ಇದು ರಾಜಕೀಯ ಕಂಬಳ ಇದು ಆರಾಧನೆ ಮಾಡುವ ಕಂಬಳಗಳನ್ನು ಶ್ರೀಮಂತರು ದೊಡ್ಡ ದೊಡ್ಡ ಜಮೀನ್ದಾರರು ಆರಾಧನೆಯ ಕಂಬಳಗಳನ್ನು ಬರೀ ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ ಈಗ ಕೂಡ ಕ್ರೀಡಾ ಕಂಬಳನ್ನು ಜೋರಾಗಿ ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ ನನಗೆ ಯಾಕೆ ಸಿದ್ಧಿಗಳ ಪ್ರಸ್ತಾವ ಬರ್ತದಂಗೆ ಅರ್ಥ ಆಗಲ್ಲ ಇಲ್ಲಿ ಸಿದ್ಧಿರುಗಳು ಉತ್ತರ ಕರ್ನಾ ಕನ್ನಡಲ್ಲ ಸುದ್ದಿರುವುದು ದಕ್ಷಿಣ ಕನ್ನಡದಲ್ಲಿ ಸಿದ್ಧಿಗಳಿದ್ದಾರೆ ಕಂಬಳ ಒಂದು ಜಮೀನ್ದಾರರ ಒಂದು ಘನತೆಯ ಬದುಕಿನ ಸಂಕೇತವಾಗಿತ್ತು ಒಂದು ಕಾಲದಲ್ಲಿ ಆ ಘನತೆಯನ್ನು ಈಗ ಬೆಂಗಳೂರು ಮೂಲಕ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ನಾಲ್ಕೆ ಜನಾಂಗ ಈ ಕಂಬಳದ ದೇವಿಗಳ ಕೋಲ ನೇಮಕಟೂರು ಅವರು ಅವ್ರನ್ನಾದರೂ ಕರಿಬೋದಿತ್ತು ಈ ಕಂಬಳದ ಹಿನ್ನೆಲೆಯಲ್ಲಿ ಗಮನಿಸುವುದರೆ ಇದು ಪರಂಪರೆಯ ಧಾರ್ಮಿಕ ಕಂಬಳ ನಮ್ಮದು ಆ ಲೆಕ್ಕದಲ್ಲಿ ಇದರಲ್ಲಿ ಪ್ರಾಮುಖ್ಯವಾಗಿರೋರು ಕೊರಗರು ನಾಲ್ಕೆ ಜನಾಂಗದವರು ಅಂತ ಇದ್ದಾರೆ ಅದನ್ನು ಅವರು ಆರಾಧನಾ ದೃಷ್ಟಿಯಿಂದ ಪೂಜಿಸ್ತಾರೆ ಗೌರವಿಸ್ತಾರೆ ಮೇಲ್ವರ್ಗದ ಜಾತಿ ಬಿಡ ಅವ್ರದ್ದು ಒಂದು ಬೇರೆಯೇ ಒಂಥರ ನಾನು ಕ್ಷೇತ್ರ ಕಾರ್ಯ ಮಾಡಿದ ಅನುಭವದಿಂದ ಹೇಳ್ತಿದ್ದೀನಿ ಹಾಗಾಗಿ ಅವ್ರನ್ನ ಯಾರಾದರೂ ಕರೆದು ಅವರ ಮೂಲಕ ಉದ್ಘಾಟಿಸಬೇಕಾಗಿತ್ತು ಅವರ ಸ್ಥಾನಮಾನ ಸ್ವಲ್ಪ ಹೆಚ್ಚು ಮೇಲೆ ಉನ್ನತೀಕರಿಸಬೇಕಾಗಿತ್ತು ನಾಲ್ಕೆ ಜನಾಂಗ ಈ ಕಂಬಳದ ದೇವಿಗಳ ಕೋಲ ನೇಮಕಟೂರು ಅವರು ಅವ್ರನ್ನಾದರೂ ಕರಿಬೋದಿತ್ತು ನಮ್ಮ ಜನಗಳಿಗೆ ನಾವು ಹೇಳಬಹುದೇ ವಿನಃ ನಮ್ಮ ಬರಹಗಾರರ ಅಧ್ಯಯನಕರ ದೃಷ್ಟಿನೇ ಬೇರೆ ಇದು ಶೋಕಿ ಕಂಬಳ ಅಲ್ವಾ ಇವರಿಗೆ ಪಬ್ಲಿಸಿಟಿ ಬೇಕು ಹಾಗೆ ಇವರು ಅವ್ರಿಗೆ ಇಷ್ಟ ಇದ್ದಾರು ಕರೀತಾರೆ ಹಾಂ ಕೆಲವರಲ್ಲ ಕಂಬಳ ಒಂದು ಜಮೀನ್ದಾರರ ಒಂದು ಘನತೆಯ ಬದುಕಿನ ಸಂಕೇತವಾಗಿತ್ತು ಒಂದು ಕಾಲದಲ್ಲಿ ಆ ಘನತೆಯನ್ನು ಈಗ ಬೆಂಗಳೂರು ಮೂಲಕ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಕಂಬಳ ಬಹಳ ಪುರಾತನ ಒಂದು ಸಾವಿರ ವರ್ಷದ ಸಾಧಾರಣ ಐತಿಹಾಸಿಕ ಹಿನ್ನೆಲೆಯಿದೆ ಬಲ ಮಹಾದೇವಿಯ ಒಂದು ಶಾಸನ ನಮಗೆ ದೊರಕುತ್ತದೆ ನೀಲಾವರದಲ್ಲಿ ಅದರಲ್ಲಿ ಅವಳು ಕಂಬಳಕ್ಕೆ ಕೋಣಗಳ ಎತ್ತುಗಳನ್ನು ಕಳಿಸೋ ಒಂದು ಮಾಹಿತಿ ಇದೆ ದಾಖಲೆ ಇದೆ ಈ ಆ ಕಾಲದಲ್ಲಿ ತುಳುನಾಡಿನಲ್ಲಿ ಬಹುಶಃ ಈ ಸುಗ್ಗಿಯಲ್ಲಿ ಮಾತ್ರ ನಡೀತದೆ ಕಂಬಳ ಸುಗ್ಗಿ ಬೆಳೆಗೆ ಮಳೆಗಾಲದ ಬೆಳೆಗೆ ಬೆಳೀತಾ ಇಲ್ಲ ಮಳೆಗಾಲ ನಂತರ ನೀರಾವರಿಯ ಮೂಲಕ ಆಗುವ ಸುಗ್ಗಿ ಬೆಳೆಗೆ ಮಾತ್ರ ಕಂಬಳ ನಡೀತದೆ ಆ ಸುಗ್ಗಿ ಬೆಳೆಗೆ ಅತಿಕಾರೆ ಎಂಬ ಒಂದು ತಳಿಯನ್ನು ಮಾತ್ರ ಬಿತ್ತನೆ ಮಾಡಲಾಗುತ್ತದೆ ಅತಿಕಾರೆ ಭತ್ತೆ ಘಟ್ಟದ ಮೇಲಿಂದಲೂ ಎಲ್ಲೊಂದು ಹೊರಗಡೆಯಿಂದ ತುಳುನಾಡಿಗೆ ಬಂದ ಮೊದಲ ಸತ್ಯದ ಬೆಲೆ ಬೆಳೆ ಸತ್ಯದ ತಳಿ ಎಂಬ ನಂಬಿಕೆ ಇದೆ ಅತಿಕಾರೆ ಭತ್ತಕ್ಕೂ ಮಡಿ ಮೇಲಿಗೆ ಇದೆ ಆ ಕಾಲದಲ್ಲಿ ಬಿತ್ತನೆಗೆ ಅದರ ಜೊತೆಗೆ ಮೈಸಂದಾಗಿ ಕೋಣೆಗಳು ಬಂದಾಗ ಯಾಕೆ ಭತ್ತ ತಳಿ ಬಂದಾಗ ಉಳುಮೆಗೆ ಕೋಣೆಗಳು ಬೇಕಲ್ಲ ಕೋಣೆಗಳು ಬಂದು ಕಾಟು ಕಾಟು ಕೋಣ ಕಾಡಿನ ಕಾಟು ಕೋಣೆಗಳು ಬಂದು ಆಮೇಲೆ ಅದರ ಜೊತೆಗೆ ಸಿರಿ ಅಂತ ಸಿರಿ ಅಂದರೆ ಕಥಾ ಪಾಡದ ಸತ್ಯಮಾಲಕ್ಕೊಂದು ಸಿರಿಯಲ್ಲ ಈ ಹೆಣ್ಣಿನ ಗರ್ಭದ ಫಲ ಸಂಕೇತ ಸಾಂಕೇತಿಕವಾಗಿ ಮಡಕೆ ರೂಪದಲ್ಲಿ ಸಿರಿಗಳು ಬರ್ತವೆ ಹಾಗೆ ನೂರಾರು ಭೂತ ಸಾವಿರಾರು ಭೂತಗಳು ಗಂಡಗಣಗಳು ಎಲ್ಲ ಬರ್ತವೆ ಅದನ್ನು ಕಂಬಳದ ಗದ್ದೆಯ ಕುಯಿಲಿನ ನಂತರ ಅದನ್ನು ಆಚರಿಸ್ತಾರೆ ಈ ಇಬ್ಬರು ಹೆಣ್ಣುಮಕ್ಕಳನ್ನು ಸಿರಿ ಸಂಕೇತವಾಗಿಡ್ತಾರೆ ಕೋಲ ಮಾಡ್ತಾರೆ ಹಾಗೆ ಈ ಒಂದು ಭತ್ತದ ತೆನೆಯನ್ನು ಅಂದರೆ ಭತ್ತವನ್ನು ಒಳಗಿರೋದು ಭತ್ತದ ಬುಟ್ಟಿಗೆ ಪೂಜೆ ಮಾಡ್ತಾರೆ ಬುಟ್ಟಿಗೆ ಪೂಜೆ ಮಾಡ್ತಾರೆ ಅತಿಕಾರ ಭತ್ತದ ತೆನೆ ಅದಕ್ಕೆ ಸತ್ಯದ ಬೆಳೆ ಆ ಭತ್ತವನ್ನು ಪೂಜಿಸ್ತಾರೆ ಹೆಣ್ಮಕ್ಳನ್ನು ಪೂಜಿಸ್ತಾರೆ ಅಂದರೆ ಗದ್ದೆಯ ಫಲ ಮತ್ತು ಹೆಣ್ಣಿನ ಫಲ ಇದರ ಒಂದು ಪ್ರಚೋದನೆ ಅಂದರೆ ಇದನ್ನು ಒಂದು ಉನ್ನತೀಕರಿಸಲಿಕ್ಕೆ ಫಲವಂತಿಕೆ ಬೇಕಲ್ಲ ನಮಗೆ ಮಕ್ಕಳು ಬೇಕು ಗದ್ದೆಯಲ್ಲಿ ಬೆಳೆನೂ ಬೇಕು ಹೆಣ್ಣಲ್ಲಿ ಹೆಣ್ಮಕ್ಕಳಲ್ಲಿ ಮಕ್ಕಳು ಬರ ಹುಟ್ಟಬೇಕು ಈ ದೃಷ್ಟಿಯಿಂದ ಕಂಬಳದ ಒಂದು ಉದ್ದೇಶ ಇರ್ಬೋದು ಮತ್ತು ಅದಕ್ಕಿಂತ ಹಿಂದೆ ಹೋಗುದಿದರೆ ಒಂದು ಸಾಮೂಹಿಕ ಸೊತ್ತೊಡೆತನದ ಕಾಲದಲ್ಲಿ ಕಂಬಳ ಶುರುವಾಗಿರಬಹುದು ಅಂತ ಹೇಗಾವಾಗ ಒಂದು ಪಾಡದನ್ನು ಹೇಳ್ತಾಯಿದಲ್ಲ ಘಟ್ಟದ ಮೇಲಿಂದ ಅಥವಾ ಎಲ್ಲಿಂದಲೂ ಅತ್ತಿಕಾರ ಬೆಳೆ ಅಂದರೆ ಅದರ ಮೊದಲು ಏನು ಇತ್ತು ತುಳುನಾಡಿನಲ್ಲಿ ಭತ್ತ ಬೆಳೀತಾ ಇರಲಿಲ್ಲವಾ ಹಾಗೆ ಭತ್ತ ಬೆಳೆದಾಗ ಅಲ್ಲಿಂದ ಬಂದ ಒಂದು ತೆನೆಯನ್ನು ತಂದು ಸತ್ಯತೆಯನ್ನು ಅದನ್ನು ಬೆಳೀತಾರೆ ಎಷ್ಟರ ಮಟ್ಟಿಗೆ ಅದು ಸತ್ಯ ತೇನೆ ಅಂದರೆ ಅದು ಪ್ರಳಯ ಆದರೂ ಕೂಡ ಉಳಿಬೇಕೆಂಬರೋದ್ರಲ್ಲಿ ಧ್ವಜಸ್ತಂಭದ ದೇವಸ್ಥಾನ ಧ್ವಜಸ್ತಂಭದ ತುದಿಯಲ್ಲಿ ಕಟ್ತಾರಂತೆ ಅಷ್ಟು ಅಧಿಕಾರ ಭತ್ತಕ್ಕೆ ತಳಿಗೆ ಮಹತ್ವ ಇದೆ ಈ ಕಂಬಳದಲ್ಲಿ ಒಂದು ಪಾಳೆಯ ಪಟ್ಟಿನ ಪರಿಧಿಯಲ್ಲಿ ಅದು ಆಚರಿಸ್ತಾರೆ ಈಗ ನಾ ಒಂದು ಒಂದು ಸಣ್ಣ ಅರಸ ದೊಡ್ಡ ದೊಡ್ಡ ಅರಸರ ಬಗ್ಗೆ ಹೇಳ್ತಾ ಇಲ್ಲ ಆ ಸಣ್ಣ ಅರಸನ ಪಟ್ಟಿಯಲ್ಲಿ ಒಂದು ನೂರು ಹಳ್ಳಿ ಇರುತ್ತೆ ಐವತ್ತು ಹಳ್ಳಿ ಇರುತ್ತೆ ಇಪ್ಪತ್ತೈದು ಹಳ್ಳಿ ಇರುತ್ತೆ ಆ ಹಳ್ಳಿಯ ಒಂದು ಪಟ್ಟಿನಲ್ಲಿ ಒಂದು ಕಂಬಳ ಒಂದು ಕಂಬಳ ಹೋಗಿದರೆ ಎಲ್ಲರ ಕಂಬಳ ಕೋಣಗಳು ಅದಕ್ಕೆ ಬರಬೇಕು ಮತ್ತು ಇವನ ಕಂಬಳ ಉಳುಮೆ ಆದ ಮೇಲೆ ಆ ಊರಲ್ಲಿ ಆ ಪಾಳೆ ಬೇರೆ ಕಂಬಳ ನಡೆ ಬೇರೆ ಉಳುಮೆ ಆಗಬಾರ್ದು ಹಂಬಳ ಅಂತೂ ಇದು ಒಂದೇ ಇರೋದು ಬೇರೆಯವರ ಗದ್ದೆ ಕೂಡ ಉಳುಮೆ ಆಗಬಾರ್ದು ಮತ್ತು ಊರವರು ಗೊಬ್ಬರ ತಂದು ಹಾಕೋದು ಮತ್ತು ಸಾಮೂಹಿಕವಾಗಿ ಆ ಕಂಬಳ ಗದ್ದೆಯ ಬೆಳೆಗಾಗಿ ದುಡಿಯುತ್ತಾರೆ ಜಾತಿ ಮತ ಏನಾದೆ ಎಲ್ಲರೂ ದುಡಿಯೋ ಒಂದು ಪರಂಪರೆ ಇತ್ತು ಹಿಂದೆ ಆಮೇಲೆ ಹಾಗಾಗಿ ಅದು ಅದೊಂದು ಸಾಮೂಹಿಕ ದುಡಿಮೆ ಸಾಮೂಹಿಕ ಫಲಾಪೇಕ್ಷೆ ಎಲ್ಲವೂ ಇತ್ತೇನೋ ಒಂದು ಕಾಲದಲ್ಲಿ ಆಮೇಲೆ ಕಾಲಗತಿಯಾಗಿ ಬಿಗಡಣೆ ಆಗುತ್ತಾ ಬಂದಾಗ ಅದು ಈಗಿನ ಸ್ವರೂಪ ಆಗಿನ ಸ್ವರೂಪ ಇತ್ತು ಈಗ ಈಗಿನ ಸ್ವರೂಪವೇ ಬೇರೆ ಆಮೇಲೆ ಕ್ರೀಡೆಯಾಗಿ ಪರಿವರ್ತನೆ ಆಯಿತು ಈ ಕಂಬಳ ಆರಾಧನೆ ಒಂದೆಡೆ ಇದ್ದಾಗಲೇ ಇನ್ನೊಂದೆಡೆ ಕ್ರೀಡೆ ಕೂಡ ಆಯಿತು ಆರಾಧನೆ ಮಾಡುವ ಕಂಬಳಗಳನ್ನು ಶ್ರೀಮಂತರು ದೊಡ್ಡ ದೊಡ್ಡ ಜಮೀನ್ದಾರರು ಆರಾಧನೆಯ ಕಂಬಳಗಳನ್ನು ಬರೀ ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ ಈಗ ಕೂಡ ಕ್ರೀಡಾ ಕಂಬಳವನ್ನು ಜೋರಾಗಿ ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ ನನಗೆ ಯಾಕೆ ಸಿದ್ಧಿಗಳ ಪ್ರಸ್ತಾವ ಬರ್ತದಂಗೆ ಅರ್ಥ ಆಗಲ್ಲ ಎಲ್ಲಿ ಸಿದ್ಧಿಗಳು ಉತ್ತರ ಕರ್ನಾ ಕನ್ನಡ ಅಲ್ಲವಾ ಸುದ್ದಿ ಇರುವುದು ದಕ್ಷಿಣ ಕನ್ನಡದಲ್ಲಿ ಸಿದ್ಧಿಗಳಿದ್ದಾರ ಅದು ನನ್ಗೆ ಗೊತ್ತಿಲ್ಲಪ್ಪ ನಾನು ಕೇಳಿದೆ ನನ್ನ ಹತ್ರ ಈಗ ಬಾಯಲ್ಲಿ ಮಾತಾಡೋದು ಹೇಳಿ ಸಿದ್ಧಿ ಜನಾಂಗಕ್ಕೆ ಕಂಬಳಕ್ಕೆ ಏನಿಸ್ ನೋಡಿ ಕುಂದಾಪುರದಿಂದ ಇಲ್ಲಿಯವರಿಗೆ ಕಾಸರಗೋಡವರಿಗೆ ಕಂಬಳ ಇದೆ ಕುಂದಾಪುರದಲ್ಲಿ ಪಾಣಜನಾಂಗರು ನಲಿಕೆ ನಲಿಕೆ ಅಂದರೆ ಆಚರಣೆಗಾಗಿ ಮತ್ತು ಕೂಸಾಳುಗಳು ಅದರ ಒಳಗಡೆ ಕಂಬಳ ಗದ್ದೆ ಒಳಗಿನ ಕೆಲವು ಕ್ರಿಯೆಗಳಿಗಾಗಿ ಆಮೇಲೆ ಈ ಕಡೆ ಕೊರಗರು ಅದೇ ಕ್ರಿಯೆಗಳಿಗಾಗಿ ಮತ್ತು ನಲ್ಕೆಯವರು ನಲಿಕೆ ಅಂದರೆ ಕೋಲ ನೇಮಗಳ ಒಂದು ವಿಧಗಾಗಿ ಕಾಸರಗೋಡು ಕಡೆ ಬಾಕುಡರು ಸಿದ್ಧಿಗಳು ಎಲ್ಲೂ ನನ್ನ ಕಣ್ಣಿಗೆ ಇದುವರೆಗೆ ಬೀಳಲಿಲ್ಲ ನಾನು ಸುಮಾರು ವರ್ಷದಿಂದ ಕಂಬಳದ ಅಧ್ಯಯನ ಕೂಡ ಮಾಡ್ತಾ ಇದ್ದೀನಿ ದಕ್ಷಿಣ ಕನ್ನಡದಲ್ಲಿ ಸಿದ್ಧಿಗಳು ಕಾಸರಗೋಡು ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕನ್ನಡದಲ್ಲಿ ಸಿದ್ಧಿಗಳು ನನ್ನ ಕಣ್ಣಿಗೆ ಬೀಳಲಿಲ್ಲ ಏನೇ ಇರಲಿ ರಾಜಕೀಯ ಇದು ಒಟ್ಟಾರೆ ರಾಜಕೀಯ ಇದು ಇದು ರಾಜಕೀಯ ಕಂಬಳ ಇದು ಪರಂಪರೆಯ ಕಂಬಳಗಳೆಲ್ಲ ಅದಕ್ಕೊಂದು ದೈವದ ದೇವರ ಹೆಸರು ಇದೆ ಮತ್ತೆ ಆ ದೈವದ ಪ್ರತಿನಿಧಿಯಲ್ಲಿ ಬಂದು ನಿಲ್ತದೆ ಹಾ ಫೋಟೋ ಬೇಕಾದ್ರೆ ಇದೆ ನನ್ನ ಹತ್ರ ಕಂಬಳ ಗದ್ದೆಗೆ ಸುತ್ತು ಬರುತ್ತೆ ಅದು ಪ್ರತಿನಿಧಿಯಲ್ಲಿ ಬಂದು ನಿಲ್ತದೆ ದೈವದ ಪಾತ್ರಧಾರಿ ಅದು ನಾನು ಹೇಳಿದೆ ನಲ್ಕಿ ಅವನು ಆ ವೇಷ ಎಲ್ಲ ಹಣಿ ಕಟ್ಟಿಯಲ್ಲಿ ಇರ್ತಾನೆ ಮತ್ತೆ ನಲ್ಕೆಯವರು ಬಂಟ ಪಾತ್ರೆಯಾಗಿ ಅಂದರೆ ಬೆರ್ಮರ ಪಾತ್ರೆಯಾಗಿ ಅಲ್ಲಿ ಬಂದು ನಿಲ್ತಾರೆ ಆ ಪೂಕರಿ ಕಂಬ ಏರಿಸೋದನ್ನು ನೋಡ್ತಾರೆ ಅವರು ಅಪ್ಪಣೆ ಕೊಡಬೇಕು ಆ ದೈವ ಅಪ್ಪಣೆ ಕೊಡಬೇಕು ಪೂಕರಿ ಕಂಬ ಏರಿಸಿ ಅಂತ ಆವಾಗ ಆ ಪೂಕರಿ ಕಂಬ ಏರಿಸಬೇಕು ಆಮೇಲೆ ಎತ್ಕೊಂಡು ಹೋಗ್ತಾರೆ ಅಲ್ಲಿ ಊರ್ತಾರೆ ಮತ್ತು ಹಿಂದೆ ತಿರುಗದೆ ಓಡಿ ಬರ್ತಾರೆ ಆಮೇಲೆ ಕ್ರೀಡಾಕಂಬಳ ಅಲ್ಲೇ ಶುರು ಆಯ್ತಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೀಡಾಕಂಬಳ ಶುರು ಆಯಿತಲ್ಲ ಅದಕ್ಕೆ ಅದು ಯಾವುದೂ ಇಲ್ಲ